ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲರೂ ಮಾಡ್ತಾಯಿದ್ದೀರಾ. ಆದ್ರೂ ಕೈ ಮುಗಿದು ಕೇಳ್ಕೊಳ್ತೀನಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಲೈಕ್ ಮಾಡಿದ್ರೆ ನನಗೂ ಒಂದು ಖುಷಿ ಆಗುತ್ತೆ, ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಲೈಕ್ ಮಾಡ್ತಾಯಿರಿ ಫ್ರೆಂಡ್ಸ್. ನಾನಿಲ್ಲಿ ವೆಜ್ ಮೊಮೋಸ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ 100 ಗ್ರಾಮ್ ತೊಗೊಂಡಿದ್ದೀನಿ ನಾನು, ಸಾಕಾಗತ್ತೆ ಅಷ್ಟು. ನೋಡಿ, ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಕ್ಲೀನ್ ಮಾಡಿಬಿಟ್ಟು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ, ಎಲ್ಲರಿಗೂ ಇಷ್ಟ ಮೊಮೋಸ್ ಅಂದರೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ. ಚಪಾತಿ ಮಾಡೋ ಅದಕ್ಕೆ ಕಲಿಸ್ಕೊಳ್ಳೋಣ. ನಾವು ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೋತೀವಲ್ಲ, ಆ ಥರ ಹಿಟ್ಟು ಕಲಿಸ್ಕೊಳ್ಳೋಣ ಇದನ್ನು. ಇನ್ನೊಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಇದಕ್ಕೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಇವಾಗ ನೋಡಿ ಈ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಇದರ ಮುಚ್ಚಿ ಇಟ್ಕೋಬೇಕಾಗತ್ತೆ. ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಮೇಲೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ನಾನು ಒಂದು ಮುಚ್ಚಿಬಿಟ್ಟು ಇಟ್ಕೊಳ್ತೀನಿ ಸೈಡಲ್ಲಿ. ಹಾಗೆ ಇವಾಗ ನಾನು ಇದಕ್ಕೆ ಒಳಗಡೆ ಸ್ಟೆಪ್ ಮಾಡ್ಕೊಳ್ಳೋ ಅಂತ, ಒಳಗಡೆ ತುಂಬ್ಕೊಳ್ಳೋ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಪ್ಪಷ್ಟು ಎಲೆಕೋಸು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು ಒಂದು ಕ್ಯಾರೆಟು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 5-10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸುಲಿದ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು 1 ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರು 1 ಚಮಚದಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಇದರೊಳಗಡೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಹಾಗೆ ಎಲೆಕೋಸು ಎಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್, ನಮಗೆ ಮಾಡೋಕ್ಕಾಗಲ್ಲ ಅನ್ಕೋತೀವಿ, ಒಂದ್ಸಲ ಟ್ರೈ ಮಾಡಿ. ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 5 ನಿಮಿಷ ಇದು ಹಸಿ ವಾಸನೆ ಹೋಗೋವರೆಗೆ, ಇದರಲ್ಲಿ ಒಳಗಡೆ ನೀರಿರೋತ್ತಲ್ವ ಅದು ಹೋಗೋವರೆಗೂ ನಾನು ಈ ಥರ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ನೀರು ತೆಗಿತಾ ಇಲ್ಲ, ಬಟ್ಟೆಯಲ್ಲಿ ಹಾಕ್ಬಿಟ್ಟು ನಾನು ಈ ಥರನೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸುಗಂಧನೂ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ನೆನೆದಿದೆ, ಬನ್ನಿ ನೋಡೋಣ. ನೋಡಿ, ಹಿಟ್ಟೆಲ್ಲ ನೆನೆದಿದೆ. ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದನ್ನು ಈ ಥರ ನಾದ್ಕೊಂಬಿಟ್ಟು ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಎಲೆಗಳನ್ನು ಲಟ್ಟಿಸ್ಕೊಳ್ಳೋಣ. ನಾನು ಈಸಿ ಆಗಲಿ ಅಂದ್ಬಿಟ್ಟು ದೊಡ್ಡದಾಗಿ ಹಿಟ್ಟು ತೊಗೊಂಬಿಟ್ಟು ಉಳ್ಳಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ, ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಎಲ್ಲರಿಗೂ ಸಾರಿ. ಸ್ವಲ್ಪ ಡ್ರೈ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದನ್ನ ಇವಾಗ ಲಟ್ಟಿಸ್ಕೊಳ್ಳೋಣ. ನಾನು ಈಸಿ ಆಗಲಿ ಅಂದ್ಬಿಟ್ಟು ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಮಾಡೋಕ್ಕೆ. ನೋಡಿ, ಈ ಥರ ದೊಡ್ಡದಾಗಿ ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಬೌಲು ಕಟೋರಿನೋ ತೊಗೊಂಬಿಟ್ಟು ಈ ಥರ ಅಮುಕಿದ್ರೆ ಕಟ್ಟಾಗ್ಬಿಡುತ್ತೆ, ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗೆ ಮಾಡ್ಕೋಬೋದು. ನನಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಸಲಕ್ಕೆ 3-4 ಅಥವಾ ಈ ಥರ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿಕೊಂಡ್ರೆ ಮೊಮೋಸು ಎಷ್ಟಾದರೂ ತಿನ್ಕೋಬೋದು, ಆಚೆ ಕಡೆ ತೊಗೊಂಡ್ರೆ 50 ರೂಪಾಯಿ ತೊಗೋತಾರೆ. ಅದಕ್ಕೆ ನಾನು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ, ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.
ನೋಡಿ ಇಷ್ಟು ಸಣ್ಣಗಾಗಿ ಲಟ್ಟಿಸ್ಕೊಂಡಿದ್ದೀನಿ ನಾನು. ಈ ಥರ ಬೆರಳು ಕಾಣಬೇಕು ಆ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ದೊಡ್ಡದಾಗಿ ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮೂರಾಗಿದೆ ಎಲೆಗಳು, ಇದರಲ್ಲಿ ನಾಲ್ಕಾಗತ್ತೆ. ಈ ಥರ ನಾವು ಮಾಡೋದ್ರಿಂದ ನಮಗೆ ಟೈಮು ಉಳಿಯುತ್ತೆ, ಬೇಗನೂ ಮಾಡ್ಕೋಬೋದು, ಬೇಗನೂ ತಿನ್ಕೋಬೋದು ಅಲ್ವಾ ಫ್ರೆಂಡ್ಸ್. ನೋಡಿ ನಾಲ್ಕಾಗಿದೆ, ಇವಾಗ ಎಕ್ಸ್ಟ್ರಾ ಇರೋದು ಈ ಥರ ಎತ್ತಿ ಇಟ್ಕೊಂಡ್ಬಿಡ್ಬೇಕು, ನೆಕ್ಸ್ಟ್ ಮಾಡುವಾಗ ಮತ್ತೆ ಇದು ಯೂಸ್ ಆಗುತ್ತೆ ನಮಗೆ. ಏನೂ ಭಯ ಬೀಳಕ್ಕೆ ಹೋಗ್ಬೇಡಿ, ತುಂಬಾ ಈಸಿ ಇದು. ಸ್ವಲ್ಪ ಮೈದಾ ಹಿಟ್ಟು ಅಲ್ವಾ, ಅದಕ್ಕೆ ಅಂಟ್ಕೊಳ್ಳುತ್ತೆ, ಏನಿಲ್ಲ, ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲರೂ. ನೋಡಿ ಇವಾಗ ಇದು ಆಗಿದೆ ಕಟ್ ಮಾಡಿ, ಇದನ್ನೆಲ್ಲ ಇವಾಗ ಒಂದು ಪ್ಲೇಟಲ್ಲಿ ನಾನು ಇಟ್ಕೊಡ್ತೀನಿ ನೋಡಿ. ಇಷ್ಟೊಂದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಎಷ್ಟೊತ್ತಾಯಿತು. ನಾನು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟೊತ್ತಾಯ್ತು ನಾನು ಮಾಡಿಟ್ಟು ಮಸಾಲೆ ಎಲ್ಲ. ನೀರು ಒಂಚೂರು ಬಿಟ್ಕೊಂಡಿಲ್ಲ, ನೀರು ಆಗಿಲ್ಲ. ಈ ಥರ ಡ್ರೈ ಆಗಿದ್ದರೆ ನಮಗೆ ಒಳಗಡೆ ಮಸಾಲೆ ಹಾಕ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಇವಾಗ ನಾನು ಈ ಎಲೆಗೆ ಬೇಕಂದರೆ ನೀವು ನೀರು ಹಚ್ಕೋಬೋದು, ಇಲ್ಲಾಂದರೆ ಹಾಗೆ ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸೈಡಲ್ಲಿ ನೀರು ಹಚ್ಕೊಂಡಿದ್ದೀನಿ, ಇವಾಗ ಒಳಗಡೆ ಮಸಾಲೆ ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ ಮಸಾಲೆ. ಇವಾಗ ನೋಡಿ ಈ ಥರ ಡಿಸೈನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನನಗೆ ಯಾವುದು ಈಸಿ ಅನಿಸುತ್ತೆ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಮೋಮೋಸ್ ಮಾಡ್ತೀವಲ್ಲ, ಸೂಪರಾಗಿ ಬರುತ್ತೆ. ಮೋದಕ್ ಮಾಡೋ ಡಿಸೈನಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎರಡು ಬೆರಳಿಂದ ಅಮ್ಕೊಬಿಟ್ಟು ಆಮೇಲೆ ಎಲ್ಲ ಸೇರಿಂಗ್ ಮೇಲೆಯಿಂದ ಅಮ್ಕಿದ್ರೆ ಆಯಿತು, ಮೋಮೋಸ್ ಆಯಿತು. ಮಾಡೋಕ್ಕೆ ಬರಲ್ಲ ಅಂದವ್ರು ನೋಡ್ಕೊಳ್ಳಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ನೋಡಿ, ಏನೂ ಆಗಲ್ಲ, ಎಷ್ಟೇ ಆರಾಮಾಗಿ ಮಾಡ್ಕೋಬೋದು. ಬೇಕಂದರೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ, ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈ ಥರ ಚೋಟೋ ಥರ ಹಿಂಗೆ ಎರಡು ಬೆರಳು ಹಿಡ್ಕೊಂಬಿಟ್ರೆ ಆಯ್ತಪ್ಪ, ಹಿಂಗೆ ಹಿಡ್ಕೊಂಬಿಟ್ಟು ಎಲ್ಲ ಸೇರಿಸಿ ಹಿಂಗೆ ಮೇಲೆ ಎತ್ತಿಬಿಟ್ಟು ಅದನ್ನೆಲ್ಲ ಒಂದು ಸಲ ಅಮುಕಿದ್ರೆ ಆಯಿತು. ಸ್ವಲ್ಪ ಮೇಲೆ ಅಮ್ಕದ ಮೇಲೆ ಅಂಗೈಯಲ್ಲಿ ಇಟ್ಕೊಂಡು ಅದನ್ನೇ ಅಮ್ಕಿದ್ರೆ ದೊಡ್ಡದಾಗಿ ಆಗುತ್ತೆ ನೋಡಿ. ಈ ಥರ ಪ್ರೆಸ್ ಮಾಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ ಆಯಿತಾ. ಇವಾಗೆಲ್ಲ ನಾನು ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಕುಕ್ಕರ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಅದರಲ್ಲಿ ಇವಾಗ ಈ ಥರ ಒಂದು ಪ್ಲೇಟ್ ಬರುತ್ತೆ, ಅದಕ್ಕೆ ನಾನು ಇವಾಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಬಿಟ್ಟು ನಾನು ಇದರಲ್ಲಿ ಎಲ್ಲ ಮಾಡಿರೋವಂಥ ಮೋಮೋಸ್ ಎಲ್ಲ ಇಟ್ಕೊಳ್ತೀನಿ ನೋಡಿ. ಸೈಡಲ್ಲೆಲ್ಲ ಕ್ಲೀನಾಗಿ ಆಯಿಲೆಲ್ಲ ಹಚ್ಕೋಬೇಕು ನೋಡಿ. ಈ ಥರ ಎಲ್ಲ ಹಚ್ಕೊಂಡಿದ್ದೀನಿ ನಾನು ಇವಾಗ. ಇವಾಗ ಒಂದೊಂದಾಗಿ ರೆಡಿ ಮಾಡಿ ಇಟ್ಕೊಳ್ಳೋಂಥ ಮೋಮೋಸ್ ಇಟ್ಕೊಳ್ಳೋಣ. ನೋಡಿ ಇವಾಗ ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಕಿಟ್ಟಿದ್ದೆ. ಈ ನೋಡಿ ಇಷ್ಟು ಬೇಗ ಆಗಿದೆ, ಹೇಗೆ ಬಂತು ಅಂತ ನೋಡಿ ಫ್ರೆಂಡ್ಸ್, ಸೂಪರಾಗಿದೆ. ಹಾಗೆ ನಾನು ಚಟ್ನಿ ಇನ್ನೂ ಮಾಡಿದ್ದೀನಿ, ಅದರ ವಿಡಿಯೋ ಹಾಕಿಲ್ಲ, ಹಾಕ್ತೀನಿ. ಅದನ್ನು ಕೂಡ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಇಲ್ಲಿ ನೋಡಿ ನನ್ನ ಮಗಳು ತಿಂದು ತೋರಿಸ್ತಾ ಇದ್ದಾಳೆ. ಹಾಗೆ ಕಟ್ ಮಾಡಿ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ ಎಲ್ಲರೂ. ಹಾಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ, ಎಲ್ಲರಿಗೂ ಬಾಯ್.